ಹಾಯ್ ಫ್ರೆಂಡ್ಸ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಎಸ್ ಕೆ ಎನ್ ಹೋಮ್ ಕುಕ್ಕಿಂಗ್ ಬೇಳೆ ಜೊತೆಗೆ ಪಾಲಕ್ಕಿ ಸೊಪ್ಪನ್ನ ಸೊಪ್ಪು ಸಾರನ್ನ ಯಾವ ರೀತಿ ಮಾಡೋದು ಅಂತ ನೋಡೋಣ ತುಂಬ ಚೆನ್ನಾಗಿರುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ಫಂಕ್ಷನ್ಗಳಲ್ಲಿ ಜಾಸ್ತಿ ಮಾಡ್ತಾರೆ ಇವಾಗ ಬಂದ್ಬಿಟ್ಟು ಯಾವ ರೀತಿ ಮಾಡೋದು ಅಂತ ನೋಡೋಣ ಬನ್ನಿ ನಾವು ಸೊಪ್ಪನ್ನ ಬಿಡಿಸ್ಕೋಬೇಕಾದ್ರೆ ಕೆಳಗಡೆ ಯಾವುದಾದ್ರೂ ನ್ಯೂಸ್ ಪೇಪರ್ ಆಗಿರಲಿ ಅಥವಾ ಗೋಣಿ ಚೀಲ ಖಾಲಿ ಇರುತ್ತಲ್ವ ಅದನ್ನು ಹಾಕ್ಕೊಂಡು ಬಿಡಿಸ್ಕೊಂಡ್ರೆ ಫ್ಲೋರ್ ಅನ್ನೋದು ನೆಲ ಗಲೀಜಾಗಲ್ಲ ಈ ರೀತಿ ಪಾಲಕ್ಕಿ ಸೊಪ್ಪನ ಬಂದುಬಿಟ್ಟು ಎಲೆ ಎಲೆ ಮಾತ್ರ ಬಿಡಿಸ್ಕೋಬೇಕು ಎಲೆ ಎಲೆ ಮಾತ್ರ ಬಿಡಿಸ್ಕೊಂಡು ಸಪ್ರೇಟ್ ಮಾಡಿ ಇಟ್ಕೊಳ್ಳೋಣ ಇವಾಗ ಸಾಂಬಾರ್ಗೆ ಸೊಪ್ಪನ ಮೂರ್ನಾಲ್ಕು ಸರಿ ಚೆನ್ನಾಗಿ ತೊಳ್ಕೊಬಿಡೋಣ ಮಣ್ಣು ದುಮ್ಮು ಧೂಳು ಇಲ್ದಿರ ಚೆನ್ನಾಗಿ ತೊಳ್ಕೊಬಿಡೋಣ ತೊಳೆದಾದ್ಮೇಲೆ ನೀರನ್ನ ವೇಸ್ಟ್ ಮಾಡೋದು ಬೇಡ ಮನೆ ಹತ್ರ ಯಾವುದಾದ್ರೂ ಗಿಡಗಳಿದ್ರೆ ಗಿಡಗಳಿಗೆ ಹಾಕ್ಕೊಳೋಣ ನಾನು ತೆಂಗಿನ ಮರಗೆ ಹಾಕ್ತಾಯಿದ್ದೀನಿ ನಾನು ಯಾವುದೇ ನೀರನ್ನ ಈ ಥರ ತೊಳಿಬೇಕಾದ್ರೆ ನೀರನ್ನ ವೇಸ್ಟ್ ಮಾಡಲ್ಲ ಗಿಡಗಳಿಗೆ ಹಾಕ್ಬಿಡ್ತೀನಿ ಸೊಪ್ಪಿನ ಸಾರಿಗೆ ಮೇಯ್ನಾಗಿ ಬೆಳ್ಳುಳ್ಳಿ ತುಂಬಾ ಇಂಪಾರ್ಟೆಂಟು ಬೆಳ್ಳುಳ್ಳಿನ ಒಂದು ದಪ್ಪದಾಗಿರೋ ಗಡ್ಡೆನ ತಗೊಂಡು ಸಿಪ್ಪೇನ ತೆಗೆದುಬಿಟ್ಟು ಇಟ್ಕೊತಾ ಇದ್ದೀನಿ ಇವಾಗ ಒಂದು ಕುಕ್ಕರ್ಗೆ ನಾನು ಅರ್ಧ ಅವರ್ ಮುಂಚೆನೇ ತೊಗರಿಬೇಳೆನ ಒಂದು ಮುಕ್ಕಾಲು ಕಪ್ನಷ್ಟು ತಗೊಂಡು ಚೆನ್ನಾಗಿ ಮೂರು ಸರ್ತಿ ತೊಳೆದುಬಿಟ್ಟು ನೀರನ್ನ ಹಾಕಿ ಅರ್ಧ ಅವರ್ ನೆನೆಸಿದ್ದೀನಿ ಬೇಗ ಬೇಯೋಗುತ್ತೆ ಅಂತ ಅದನ್ನು ಕುಕ್ಕರ್ಗೆ ಹಾಕ್ಕೊಂಡು ಒಂದು ಗಡ್ಡೆ ಬೆಳ್ಳುಳ್ಳಿನ ಬಿಡಿಸಿ ಇದ್ದೀನಿ ಹದಿನೈದು ಮೆಣ್ಸಿನ್ಕಾಯಿ ಇದ್ದೀನಿ ನಿಮಗೆ ಖಾರ ತಕ್ಕಂಗೆ ಹಾಕ್ಕೊಬೋದು ಅರ್ಧ ಟೇಬಲ್ ಸ್ಪೂನಷ್ಟು ಅರ್ಶಿಣದ ಪೌಡ್ರು ಒಂದು ಒಂದೂವರೆ ಟೇಬಲ್ ಸ್ಪೂನಷ್ಟು ಆಯಿಲ್ನ ಹಾಕೊಂಡು ಒಂದೂವರೆ ಕಪ್ನಷ್ಟು ನೀರನ್ನ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಥರ ಎಲ್ಲನೂ ಕಲಿಸ್ಬಿಟ್ಟು ಇವಾಗ ಕುಕ್ಕರ್ ಮುಚ್ಚಲನ ಹಾಕ್ಬಿಟ್ಟು ಒಂದು ಮೂರು ವಿಸಿಲ್ ಬರೋ ತನಕ ಚೆನ್ನಾಗಿ ಕೂಗಿಸ್ಕೊಳ್ಳೋಣ ಚೆನ್ನಾಗಿ ಬೆಂದೋಗತ್ತೆ ನಾವು ಬೇಳೆ ಏನಿಕ್ಕಿದಿರೋದು ಇವಾಗ ಸೊಪ್ಪನ್ನ ಬಂದುಬಿಟ್ಟು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳೋಣ ಯಾಕಂದರೆ ಎಲೆ ಎಲೆ ಹಾಕಿದ್ರೆ ಎಲೆ ಎಲೆ ಹಾಗೆ ಇರುತ್ತೆ ಸಾಂಬಾರಲ್ಲಿ ಆದ್ದರಿಂದ ಕಟ್ ಮಾಡಿ ಹಾಕ್ಕೊಳ್ಳೋದ್ರಿಂದ ಬೇಳೆಕಾಳಲ್ಲೆಲ್ಲ ಚೆನ್ನಾಗಿ ಬೆರ್ತೋಗತ್ತೆ ಆದ್ದರಿಂದ ಈ ರೀತಿ ಚೆನ್ನಾಗಿ ಕಟ್ ಮಾಡಿ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಸಾಂಬಾರು ಅಂತ ಕಟ್ ಮಾಡಿ ಹಾಕ್ಕೊತಾ ಇದ್ದೀನಿ ಇವಾಗ ಒಂದು ಎರಡು ಈರುಳ್ಳಿನ ಬಿಡಿಸಿ ಸಿಪ್ಪೇನ ತೆಗೆದುಬಿಟ್ಟು ಸಣ್ಣ ಸಣ್ಣದಾಗಿ ಹೆಚ್ಚಿಟ್ಕೊಳ್ಳೋಣ ಸಾಂಬಾರಿಗೆ ಎಲ್ಲ ಹೆಚ್ಚಿಟ್ಕೊಂಡಾದಮೇಲೆ ಇವಾಗ ನಾವು ಮೂರು ವಿಸಿಲ್ ಬಂದು ತಣ್ಣಗಾಗಿದೆ ಆಲ್ರೆಡಿ ಕುಕ್ಕರು ಕುಕ್ಕರ್ ಮುಚ್ಚಲೇ ತೆಗೆದುಬಿಟ್ಟು ಮೇಲ್ಗಡೆ ತಿಳಿ ನೀರು ಇರುತ್ತಲ್ವ ಅದನ್ನು ಹುಣ್ಸೆ ಹಣ್ಣಿಗೆ ಹಾಕ್ಕೊಂಡು ಚೆನ್ನಾಗಿ ನೆನೆಸ್ಕೊಂಡ್ರೆ ನಾವು ಹುಣ್ಸೆಹಣ್ಣು ರಸನ ಈಸಿಯಾಗಿ ಮಾಡ್ಕೊಬೋದು ಚೆನ್ನಾಗಿ ಬೇಗನೆ ಕಿಚ್ಚ್ಕೊಬಿಡ್ಬೋದು ಮತ್ತು ಚೆನ್ನಾಗಿ ಬೇಳೆಕಾಳನ್ನೆಲ್ಲ ಮಸ್ತ್ಕೊಬಿಡೋಣ ಇವಾಗ ಸ್ಮ್ಯಾಶ್ ಆದಮೇಲೆ ಸ್ಮ್ಯಾಶ್ ಮಾಡ್ಕೊಂಡ್ಮೇಲೆ ಇವಾಗ ಸಾಂಬಾರು ಒಗ್ಗರಣೆ ಹಾಕ್ಕೊಳ್ಳೋದಕ್ಕೆ ಒಂದು ಪಾತ್ರೆನ ಇಟ್ಕೊಂಡು ಎಷ್ಟು ಬೇಕಾಗುತ್ತೋ ನಮಗೆ ಅಷ್ಟು ಆಯಿಲ್ನ ಹಾಕ್ಕೊಂಡು ಒಂದು ಮೂರು ನಾಲ್ಕು ಟೇಬಲ್ ಸ್ಪೂನಷ್ಟು ಆಯಿಲ್ನ ಇದ್ದೀನಿ ಮತ್ತೆ ಇದಕ್ಕೆ ಬಂದುಬಿಟ್ಟು ಒಂದು ಟೇಬಲ್ ಸ್ಪೂನಷ್ಟು ಸಾಸಿವೆನ ಹಾಕ್ಕೊಂಡು ಚಿಟ್ಪಟ ಆದಮೇಲೆ ಒಂದೂವರೆ ಟೇಬಲ್ ಅಷ್ಟು ಜೀರಿಗೆನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಇವಾಗ ಒಂದು ಮೂರು ನಾಲ್ಕು ಒಣಮೆಣಸಿನ್ಕಾಯಿ ಹಾಗೆ ಎರಡು ಗಡ್ಡೆ ನಾನು ಈರುಳ್ಳಿನ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೆ ಈರುಳ್ಳಿನ ಹಾಕ್ಬಿಟ್ಟು ಸ್ವಲ್ಪ ಒಂದು ಸೆವೆಂಟಿ ಫೈವ್ ಪರ್ಸೆಂಟು ಈರುಳ್ಳಿ ಅನ್ನೋದು ಬೇಯೋ ತನಕ ಬೇಯಿಸ್ಕೊಂಡು ಇವಾಗ ಸ್ವಲ್ಪ ಒಂದು ಎರಡೆರಡು ಕಡ್ಡಿಯಷ್ಟು ಕಾರ್ಬೇ ಸೊಪ್ಪನ್ನ ಹಾಕ್ಕೊಂಡು ಇದೆಲ್ಲ ಫ್ರೈ ಆದಮೇಲೆ ಇವಾಗ ಬಂದುಬಿಟ್ಟು ನಾವು ಆಲ್ರೆಡಿ ತೊಳೆದ್ಬಿಟ್ಟು ಚೆನ್ನಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀರೆಲ್ಲ ಪಾಲಕ್ಕಿ ಸೊಪ್ಪನ್ನ ಪಾಲಕ್ಕಿ ಸೊಪ್ಪನ್ನ ಹಾಕಿಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ನಾವು ಸುಮ್ಮನೆ ಹಂಗೆ ಬಿಸಿ ತಗೊಳ್ತರೆ ಸಾಕು ಸೊಪ್ಪಿಗೆ ಸೊಪ್ಪು ಹಾಕಿದ್ರೂ ಸರಿ ಸ್ವಲ್ಪ ಆಗೋಗುತ್ತೆ ನಮಗೆ ರುಚಿಗೆ ಸರಿಯಾದಷ್ಟು ಉಪ್ಪನ್ನ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಎಲ್ಲ ಮಿಕ್ಸ್ ಆಗೋ ಥರ ಆಯಿಲು ಆನಿಯನ್ನು ಎಲ್ಲನೂ ಸೊಪ್ಪಿಗೆ ಚೆನ್ನಾಗಿ ಮಿಕ್ಸ್ ಆಗೋ ಥರ ಚೆನ್ನಾಗಿ ಕಲಿಸ್ಕೊಳ್ಳೋಣ ಕಲಿಸ್ಬಿಟ್ಟು ಮುಚ್ಚಲನ ಮುಚ್ಚಿಬಿಟ್ಟು ಒಂದು ಐದು ನಿಮಿಷಗಳ ಕಾಲ ಚೆನ್ನಾಗಿ ಕುದಿಸ್ಕೊಳ್ಳೋಣ ಆ ಸೊಪ್ಪು ಹಾಕಿರ್ತೀರೋ ಆ ಸೊಪ್ಪನಲ್ಲೇ ಸ್ವಲ್ಪ ನೀರು ನೀರಿನ ಅಂಶ ಇರೋದರಿಂದ ನೀರಿರುತ್ತೆ ಮತ್ತು ಅದಕ್ಕೆ ಹುಣ್ಸೆಂಟ್ ರಸನ ಸೇರಿಸ್ಬಿಟ್ಟು ಚೆನ್ನಾಗಿ ಕಲಿಸ್ಬಿಟ್ಟು ಮತ್ತೆ ಪ್ಲೇಟ್ನ ಮುಚ್ಚಿಬಿಟ್ಟು ಒಂದು ಐದು ನಿಮಿಷ ಕುದಿಸ್ಕೊಂಡು ಈಗ ಸ್ಮ್ಯಾಶ್ ಮಾಡಿ ಇಟ್ಕೊಂಡಿದ್ದೀರಲ್ಲ ಬೇಳೆನ ಅದನ್ನು ಹಾಕ್ಕೊಳ್ಳೋಣ ಬೇಳೆನ ಎಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಸಾಂಬಾರು ಎಷ್ಟು ಗಟ್ಟಿಯಾಗಿ ಬೇಕೋ ಅದನ್ನು ನೋಡಿಕೊಂಡು ನೀರನ್ನ ಹಾಕ್ಕೊಂಡು ಸಾಂಬಾರನ್ನ ಅಡ್ಜಸ್ಟ್ ಮಾಡ್ಕೊಳ್ಳಿ ಮತ್ತೆ ಚೆಕ್ ಮಾಡಿಕೊಂಡು ಇವಾಗ ಏನಾದರೂ ಉಪ್ಪೇನಾದರೂ ಅಂದರೆ ಉಪ್ಪನ್ನ ಹಾಕ್ಕೊಂಡು ಮುಚ್ಚಲನ ಮುಚ್ಚಿಬಿಟ್ಟು ಒಂದು ಐದು ನಿಮಿಷಗಳ ಕಾಲ ಕುದಿಸ್ಕೊಳ್ಳಿ ಒಂದು ಮೀಡಿಯಂ ಫ್ಲೇಮಲ್ಲಿ ಚೆನ್ನಾಗಿ ಕುದಿದ್ಮೇಲೆ ಸ್ವಲ್ಪ ನೀರು ನೀರಾಗಿ ಇಟ್ಕೊಳ್ಳಿ ಯಾಕಂದರೆ ಬೇಳೆ ಹಾಕಿರೋದ್ರಿಂದ ಸ್ವಲ್ಪ ಮೇಲೆ ಗಟ್ಟಿ ಬಂದುಬಿಡತ್ತೆ ಸಾಂಬಾರು ಇವಾಗ ಸಾಂಬಾರು ರೆಡಿಯಾಗಿದೆ ಇವಾಗ ಟೇಸ್ಟ್ ನೋಡಿಕೊಂಡು ಏನಾದರೂ ಏನು ಉಪ್ಪು ಖಾರ ಏನಾದರೂ ಸಾಕಾಗಿಲ್ಲ ಅಂದರೆ ಸಾಂಬಾರಿಗೆ ಅಡ್ಜಸ್ಟ್ ಮಾಡಿಕೊಂಡ್ರೆ ನಮ್ಮ ಸಾಂಬಾರು ರೆಡಿಯಾಗಿ ಪಾಲಕ್ಕಿಗೆ ಸೊಪ್ಪಿನ ಸಾಂಬಾರಂತೂ ತುಂಬ ಈಸಿಯಾಗಿ ಟೇಸ್ಟಿಯಾಗಿ ಬೇಗ ಮಾಡ್ಕೊಬಿಡ್ಬೋದು ಈ ಸಾಂಬಾರನ್ನ ಬಿಸಿ ಬಿಸಿ ಅನ್ನದ ಜೊತೆ ಸಾಂಬಾರನ್ನ ಹಾಕ್ಕೊಬಿಟ್ಟು ಒಂದೇ ಒಂದು ಟೇಬಲ್ ಸ್ಪೂನಷ್ಟು ತುಪ್ಪನ ಬಿಸಿ ಬಿಸಿ ಅನ್ನದ ಮೇಲೆ ಸಾರ ಮೇಲೆ ಹಾಕ್ಕೊಂಡು ತಿಂತಾ ಇದ್ದರೆ ಆ ಮಜಾನೆ ಬೇರೆ ತುಂಬ ಚೆನ್ನಾಗಿರುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ಮಕ್ಕಳು ಕೂಡ ತುಂಬ ಇಷ್ಟಪಟ್ಟು ತಿಂತಾರೆ ಈ ಥರ ಸಾರನ್ನ ಮಾಡಿದ್ರೆ ಇವಾಗ ಫಂಕ್ಷನ್ಗಳಲ್ಲಿ ಅತಿ ಹೆಚ್ಚಾಗಿ ಮಾಡ್ತಾರೆ ತಿಂತಾ ಇದ್ರೆ ತಿಂತಾನೇ ಇರಬೇಕು ಅನಿಸುತ್ತೆ ಅಷ್ಟು ಚೆನ್ನಾಗಿರುತ್ತೆ ಸಾಂಬಾರನ್ನ ಈ ಸಾಂಬಾರನ್ನ ನೀವು ಕೂಡ ಮನೇಲಿ ಸರಿ ಟ್ರೈ ಮಾಡಿಬಿಟ್ಟು ನೋಡಿ ತುಂಬ ಚೆನ್ನಾಗಿ ಬರುತ್ತೆ ಈ ರೆಸಿಪಿ ಇಷ್ಟ ಇಷ್ಟದಲ್ಲಿ ಒಂದು ಲೈಕ್ನ ಮಾಡಿ ಒಂದು ಕಮೆಂಟ್ನ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್